ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಾ ಕುಳಿತಿದ್ದ ಮಹಿಳೆಯ ಮಾಂಗಲ್ಯ ಸರ ಕಳ್ಳತನ ಕಿತ್ತುಕೊಂಡು ಕಳ್ಳ ಪರಾರಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ। ಮಹಿಳೆ ಪಕ್ಕದಲ್ಲಿಯೇ ಹೊಂಚು ಹಾಕಿ ನಿಂತು ನಂತರ ಮಾಂಗಲ್ಯ ಸರ ಕಿತ್ತುಕೊಂಡು ಖದಿಮ ಓಡಿ ಹೋಗಿದ್ದಾನೆ। ಇನ್ನು ಖದಿಮನ ಕೃತ್ಯ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ। ರೇಣುಕಾ ಪಾಟೀಲ್ ಎಂಬುವವರ 38 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಳ್ಳತನವಾಗಿದೆ। ಅಲ್ಲದೆ ತಾಳಿಕೋಟೆಯಿಂದ ಯಾದಗಿರಿಯ ದೊರಹಳ್ಳಿಗೆ ತೆರಳಲು ಬಸ್ಗಾಗಿ ಕಾಯುತ್ತಿದ್ದ ವೇಳೆ ಈ ಘಟನೆ ಸಂಭವಿಸಿದೆ। ಇನ್ನು ಈ ಕುರಿತು ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಐತಿಹಾಸಿಕ ಗುಮ್ಮಟನಗರಿಯಲ್ಲಿ ಆಸಂ ಎಜುಕೇಶನ್ ಸೊಸೈಟಿ ಪ್ರೆಸೆಂಟ್ಸ್ ಆಸಂ ಟ್ಯುಟೋರಿಯಲ್ ಎಜುಕೇಶನ್ ನರ್ಸರಿ ಎಲ್ಕೆಜಿ ಯುಕೆಜಿ ಹಾಗೂ 1 ರಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ। ಸಿಬಿಎಸ್ಇ ಹಾಗೂ ಎನ್ಸಿಆರ್ಟಿ ಸ್ಟೇಟ್ ಬೋರ್ಡ್ ಸಿಲೆಬಸ್ಗಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗಾಗಿ ಹಾಗೂ ಎಲ್ಲ ತರಹದ ಕೋವಿಡ್ ಸೇಫ್ಟಿ ಕಂಡೀಷನ್ಸ್ ಒಳಗೊಂಡ ಟ್ಯುಟೋರಿಯಲ್ ವಿದ್ಯಾಭ್ಯಾಸದೊಂದಿಗೆ ಮೆಂಟಲ್ ಎಬಿಲಿಟಿಯನ್ನ ಕೂಡ ಕಲಿಸಿಕೊಡುತ್ತದೆ। ಹಾಗಾದ್ರೆ ಇನ್ನೇಕೆ ತಡ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ 8088472465 ಹಾಗೂ 7975463299। ಸ್ಥಳ ಆಸಂ ಟ್ಯುಟೋರಿಯಲ್ಸ್ ಕಾಮತ್ ಹೋಟೆಲ್ ಹಿಂದುಗಡೆ ದಿವಟಗೇರಿ ಗಲ್ಲಿ ರಾಘವೇಂದ್ರ ಸ್ವಾಮಿ ಮಂದಿರದ ಹತ್ತಿರ ವಿಜಯಪುರ। ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ। ಧನ್ಯವಾದಗಳು।